ಈ ರೀತಿ ಹೇಳಿಕೆಗಳು ಹಾಸ್ಯಾಸ್ಪದ, ಅದು ಯಾರು ಕೂಡ ಒಪ್ತಕ್ಕಂಥದ್ದಲ್ಲ. ಸರ್ ಅವರು ಹೇಳ್ತಾರೆ 140 ಸೀಟ್ ನಾವು ಗೆಲ್ತೀವಿ. 13ನೇ ತಾರೀಕು ಗೊತ್ತಾಗ್ತದಲ್ಲ, 13ನೇ ತಾರೀಕು ಮತ ಎಣಿಕೆ ಏನು ಭಾಳ ದಿನಗಳು ದೂರ ಏನಿಲ್ಲ, 18 ಅಥವಾ 20 ದಿನದಲ್ಲಿ ಇವತ್ತು ಚುನಾವಣೆಯೂ ಮುಗಿದಿರ್ತದೆ, ಫಲಿತಾಂಶವೂ ಕೂಡ ಬಂದಿರ್ತದೆ. ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ, ಅನೂರು ಕೂಡ ಬಿಜೆಪಿ ಗೆಲ್ತದೆ. ಸರ್ ಯಡಿಯೂರಪ್ಪನವರ ಮೇಲೆ ಅನುಕಂಪ ಇತ್ತು, ಆ ಸಂದರ್ಭದಲ್ಲಿ ಸಿಂಗಲ್ ಮೆಜಾರಿಟಿ ಬಿಜೆಪಿ ಬರಲಿಲ್ಲ, ಈಗ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದೆ ಬಿಜೆಪಿ, ಇಂಥ ಸಂದರ್ಭದಲ್ಲಿ ಗೆಲ್ಲಕ್ಕಾಗತ್ತಾ ಅನ್ನುವಂತ ಚರ್ಚೆ ನಡೀತಾ ಇದೆ. ಯಡಿಯೂರಪ್ಪನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರಲ್ಲ, ಆದರೆ ಇವತ್ತು ಯಡಿಯೂರಪ್ಪನವರು 81ನೇ ವರ್ಷದಲ್ಲೂ ಕೂಡ ಅವರ ರಟ್ಟೆ ಏನೋ ಗಟ್ಟಿ ಇದೆ. ಬಿಜೆಪಿನ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ತನಕ ಕೂಡ ಯಡಿಯೂರಪ್ಪ ಸುಮ್ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ. ಒಂದು ಹೆಜ್ಜೆ ಯಡಿಯೂರಪ್ಪ ಮುಂದಿಟ್ಟರೆ ಪರಿಣಾಮ ಏನಾಗ್ತದೆ ಅಂತೇಳಿ ವಿರೋಧ ಪಕ್ಷದವರು ಚೆನ್ನಾಗೇ ಗೊತ್ತಿದೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಕಟೀಲ್ ಅವರು ರಾಜ್ಯದ ಅಧ್ಯಕ್ಷರು, ಯಡಿಯೂರಪ್ಪನವರು, ಈಶ್ವರಪ್ಪ ಎಲ್ಲ ಹಿರಿಯರು ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮನ ಆಗ್ತಾ ಇದ್ದಾರೆ. ಸರ್, ಸೋಮಣ್ಣ ಅವರ ವಿಚಾರವಾಗಿ ಪ್ರಚಾರಕ್ಕೆ ವಿಜಯೇಂದ್ರ ಅವರು ಸರಿಯಾಗಿ ಬರ್ತಾರೆ, ಅವ್ರ ಬೆಂಬಲಿಗರು ಮಾಡ್ತಾ ಇಲ್ಲ ಆರೋಪ ಯಾರು ಹೇಳಿದ್ರ ನನಗೆ, ಅದು ಅಲ್ಲ ದೊಡ್ಡ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಅದೆಲ್ಲವೂ ಸರಿ, ನಾನು ಮಾತ್ರ ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಪ್ರಮುಖರಿಗೆ ನೋಡ್ರಿ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಸೋಮಣ್ಣವರು ವರ್ಣ ಬರಬೇಕು ಅಂತಕ್ಕಂಥದ್ದು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ, ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈಗಲೂ ಕೂಡ ರುದ್ರೇಶ್ ಅವರು ಹೇಳಿದಂಥ ವ್ಯಕ್ತಿ JDSಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ರುದ್ರೇಶ್ ಅವರು ಬೆಂಬಲ ನಿಂತವಂತ ವ್ಯಕ್ತಿ. ನನಗೂ ಈ ಮಾಹಿತಿ ಕಿವಿಗೆ ಬಿತ್ತು, ನಿನ್ನೆ ರುದ್ರೇಶ್ ಅವರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ, ಅವ್ರಿಗೆ ಯಾರು ಅಂತಲೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ, ಇವೆಲ್ಲ ಹೂವಾಪಗಳು, ಅದಕ್ಕೆ ನಾವು ಉತ್ತರ ಕೊಡೋಕೆ ಹೋಗಲ್ಲ. ಧನ್ಯವಾದ.